ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ 9ಕ್ಕೆ. ಕೆಜಿಹಳ್ಳಿ ಡಿಜಿಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಗಲಾಟೆ ಕೇಸ್. ಅಧಿಕಾರಿಗಳ ಜೊತೆ ಇವತ್ತು ಸಿಎಂ ಸಭೆ ನಡೆಸಲಿದ್ದಾರೆ. ಸಿಎಂ ಬಿಎಸ್ವೈ ನೇತೃತ್ವದಲ್ಲಿ ಇಂದು ಅಧಿಕಾರಿಗಳ ಸಭೆ ನಡೆಯಲಿದೆ. ನಿನ್ನೆ ಆದಂತ ಘಟನಾವಳಿಗಳು, ಮುಖ್ಯಮಂತ್ರಿ ನಿವಾಸ ಕಾವೇರಿಯಲ್ಲಿ ನಡೆಯಲಿರುವಂತಹ ಸಭೆ ಇದು. ಕೋವಿಡ್ ನಿಂದ ಡಿಸ್ಚಾರ್ಜ್ ಆಗಿ ಬಂದ ನಂತರ ಬಂದ ಕೂಡಲೇ ಸಿಎಂ ಬಿಎಸ್ವೈ ಅವರಿಗೆ ಮತ್ತೊಂದು ಸವಾಲೀಗ ಘಟನೆಯ ಬಗ್ಗೆ ಮಾಹಿತಿಯನ್ನ ಪಡೆಯಲಿದ್ದಾರೆ. ಸಿಎಂ ಸಲಹೆ ಆಧರಿಸಿ ಪ್ರಕರಣದ ತನಿಖೆ ಸ್ವರೂಪ ನಿರ್ಧಾರ, ಹೇಗೆ ತನಿಖೆ ನಡೀಬೇಕು ಅಂತ. ಕೆಜಿಹಳ್ಳಿ ಡಿಜಿಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಗಲಾಟೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳ ಜೊತೆ ಇಂದು ಸಿಎಂ ಸಭೆ. ಯಾವ ರೀತಿಯಾಗಿ ತನಿಖೆ ಕೈಗೊಳ್ಳಬೇಕು, ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಳ್ಳಬೇಕು, ಏನೇನಾಗಬೇಕು, ಏನೇನು ಡೆವಲಪ್ಮೆಂಟ್ ಇದೆ, ಎಷ್ಟು ಜನ ಒಂದು ಅಂದಾಜು ನಿನ್ನೆ ಈ ಮಾಬ್ನಲ್ಲಿ ಅಥವಾ ಒಂದು ಅಟ್ಯಾಕ್ನಲ್ಲಿ ಭಾಗವಹಿಸಿರ್ಬೋದು, ಸೊ ಇದೆಲ್ಲದರ ಒಂದು ಡೀಟೇಲ್ಸನ್ನು ಮಾಡಲಾಗುತ್ತೆ. ಜೊತೆಗೆ ಎಲ್ಲಿಂದ ಆರಂಭ ಆಯಿತು, ಏನೆಲ್ಲ ನಷ್ಟ ಆಗಿದೆ, ಎಷ್ಟೆಲ್ಲ ಪೊಲೀಸ್ ಸಿಬ್ಬಂದಿಗೆ ಗಾಯಗಳಾಗಿವೆ, ಸೊ ಇದೆಲ್ಲವನ್ನು ಕೂಡ ಇವತ್ತಿನ ಸಭೆಯಲ್ಲಿ ಸವಿವರವಾಗಿ ಗಲಭೆಯ ಕುರಿತು ಬಿಎಸ್ವೈ ಸಭೆಯನ್ನು ನಡೆಸ್ತಾರೆ. ಕೆಜಿಹಳ್ಳಿ ಡಿಜಿಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಈಗ ಆದಂಥ ಘಟನೆ ಅಂದರೆ ನಿನ್ನೆ ರಾತ್ರಿ ಆದಂಥ ಘಟನೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕಾವೇರಿ ಏನು ಮುಖ್ಯಮಂತ್ರಿಗಳ ನಿವಾಸ, ಅಲ್ಲಿ ಭಾಳ ಪ್ರಮುಖವಾದಂಥ ಮೀಟಿಂಗ್ ನಡೆಯುತ್ತೆ. ಉನ್ನತ ಅಧಿಕಾರಿಗಳ ಜೊತೆ ಈ ಒಂದು ಮೀಟಿಂಗನ್ನು ನಡೆಸಲಾಗುತ್ತೆ. ಕಮಲ್ ಪಂತ್ ಅವರು ಕೂಡ ಸೇರಿದ ಹಾಗೆ ಏನೇನಾಗಿದೆ ನಿನ್ನೆ, ಇವತ್ತಿನ ಬೆಳಗ್ಗೆ ಅಪ್ಡೇಟ್ ಏನು, ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ, ಜೊತೆಗೆ ಈತ ಈ ಕಿಡಿಯನ್ನು ಹತ್ತಿಸಿದ್ನಲ್ಲ ನವೀನ್, ಆತನ ಕಥೆ ಏನು, ಆತ ಮಾಡಿದ್ದಾದರೂ ಯಾಕೆ, ಏನು ಆತನ ಉದ್ದೇಶ, ಇದೆಲ್ಲದರ ಬಗ್ಗೆ ಕೂಡ ಕೂಲಂಕುಷವಾಗಿ ತನಿಖೆ ಆಗಲೇಬೇಕಾಗುತ್ತೆ. ಮತ್ತು ಭಾಳ ದಿನಗಳಿಂದ ಈತ ಇದೇ ರೀತಿಯಾದಂಥ ಕುಚೇಷ್ಟೆಗಳನ್ನು ಮಾಡ್ತಾ ಇದ್ದ, ಒಂದು ರೀತಿಯಾಗಿ ಧಾರ್ಮಿಕ ಸೂಕ್ಷ್ಮತೆಯನ್ನು ಕೆಣಕುವಂಥ ಕೆಲಸವನ್ನು ಈತ ಮಾಡ್ತಿದ್ದ ಅಂತ ನಿನ್ನೆ ಇನ್ನೊಂದು ಆಗಲ್ಲ. ಯಾಕಂದರೆ ನಾವು ಬರೀ ಈ ಪ್ರತಿಭಟನೆ ಅಥವಾ ಈ ಒಂದು ದಾಂಧಲೆ ಮಾಡಿದವರ ಟೀಕೆ ಮಾತ್ರ ಅಲ್ಲ, ಅವರ ಒಂದು ವರ್ಷನ್ ಇದೆ, ಅವ್ರು ಹೇಳುವಂಥ ಪ್ರಕಾರ ನಮಗೆ ಈ ರೀತಿಯಾದಂಥ ಒಂದಷ್ಟು ಚುಚ್ಚುವಂಥ ಕೆಲಸ ಈತ ಮಾಡ್ತಿದ್ದ ಅಂತ ಹೇಳ್ತಾ ಅವರು ಕೂಡ ಹೇಳ್ತಾರೆ. ಕಿರಣ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಕಿರಣ್, ಇದೀಗ ಮುಖ್ಯಮಂತ್ರಿ ಬಿಎಸ್ವೈ ಅವರ ನೇತೃತ್ವದಲ್ಲಿ ಅಂದರೆ ಇವತ್ತಿನ ದಿನ ಸ್ವಲ್ಪ ಹೊತ್ತಿನಲ್ಲೇ ಬೆಳಗಿನ ಜಾವ ಈ ಒಂದು ಮೀಟಿಂಗ್ ಆಗುವಂಥ ನಿರೀಕ್ಷೆ ಇದೆ. ಸೊ ಯಾರೆಲ್ಲ ಭಾಗವಹಿಸ್ತಾ ಇದ್ದಾರೆ, ಯಾವೆಲ್ಲ ವಿಚಾರಗಳ ಚರ್ಚೆ ಆಗುವುದು ಇದೆ ಅಂತ ಈ ಮೀಟಿಂಗ್ನಲ್ಲಿ? ಅವಿನಾಶ್, ನಿನ್ನೆ ಗಲಾಟೆ ನಡೆದಂತ ಸಂದರ್ಭದಲ್ಲಿ ಗೃಹ ಸಚಿವರು ಕೇಂದ್ರ ಸ್ಥಾನದಲ್ಲಿ ಇಲ್ಲದಿದ್ದಂತ ಕಾರಣಕ್ಕಾಗಿ ಕಂದಾಯ ಸಚಿವ ಆರ್ ಅಶೋಕ್ ಅವರಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು ಅನ್ನುವಂತಹ ಸೂಚನೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ರು. ಆ ಕಾರಣಕ್ಕಾಗಿ ಸಿಎಂ ಸೂಚನೆಯಂತೆ ಸಚಿವ ಅಶೋಕ್ ನಿನ್ನೆ ಡಿಜಿಹಳ್ಳಿ, ಕೆಜಿಹಳ್ಳಿ, ಪುಲಕೇಶ್ ನಗರ ಸ್ಥಳಗಳಿಗೆ ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸಿ ಅಲ್ಲಿನ ಒಂದಷ್ಟು ಅಧಿಕಾರಿಗಳ ಜೊತೆ ಸಭೆಯನ್ನು ಕೂಡ ನಡೆಸಿ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ರು. ಹೀಗಾಗಿ ಗಲಾಟೆ ನಡೆಯೋದಕ್ಕೆ ಕಾರಣ ಏನನ್ನುವಂತಹ ಒಂದು ಸವಿರವಾದಂತಹ ಮಾಹಿತಿಯನ್ನು ಅಧಿಕಾರಿಗಳು ನಿನ್ನೆ ಪೊಲೀಸ್ ಆಯುಕ್ತರು ಸೇರಿದಂತೆ ಡಿಸಿಪಿಗಳಿಂದ ಮಾಹಿತಿಯನ್ನು ಅಶೋಕ್ ಪಡೆದಿದ್ದಾರೆ. ಇದರ ಜೊತೆಗೆ ಈ ಎಲ್ಲ ವಿವರಗಳನ್ನ ಇವತ್ತು ಮುಖ್ಯಮಂತ್ರಿಗಳಿಗೆ ತಲುಪಿಸುವಂತಹ ಒಂದು ಕೆಲಸವನ್ನು ಕೂಡ ಸಚಿವ ಅಶೋಕ್ ಮಾಡಲಿದ್ದಾರೆ. ಹೀಗಾಗಿ ಇವತ್ತು ಬೆಳಗ್ಗೆ ಕಂದಾಯ ಸಚಿವ ಅಶೋಕ್ ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಹೀಗಾಗಿ ಭೇಟಿಯ ವೇಳೆ ಮುಖ್ಯಮಂತ್ರಿಗಳಿಗೆ ಸಂಪೂರ್ಣವಾದಂತಹ ಪೊಲೀಸ್ ಅಧಿಕಾರಿಗಳು ಕೊಟ್ಟಿರುವಂತಹ ಮಾಹಿತಿಯನ್ನ ಸಚಿವ ಅಶೋಕ್ ಕೊಡ್ತಾರೆ. ಹೀಗಾಗಿ ಈ ಗಲಭೆಗೆ ಕಾರಣವಾಗಿರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ತನಿಖೆಯನ್ನ ಯಾವ ಸ್ವರೂಪದಲ್ಲಿ ನಡೆಸಬೇಕು ಅನ್ನುವಂತಹ ವಿಚಾರದಲ್ಲೂ ಕೂಡ ಇವತ್ತು ಮುಖ್ಯಮಂತ್ರಿಗಳು ಅಧಿಕಾರಿಗಳು ಮತ್ತು ಸಚಿವರ ಜೊತೆ ಸಭೆಯನ್ನ ನಡೆಸ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಅಂದ್ರೆ ಈಗಾಗಲೇ ಪೊಲೀಸರು ಹಾರಿಸಿರುವಂತಹ ಗುಂಡಿಗೆ 3 ಜನ ಬಲಿಯಾಗಿರುವಂತದ್ದು ಮತ್ತು ಇನ್ನೂ ಜನ ಪೊಲೀಸರು ಕೂಡ ಸೇರಿದಂತೆ ಸಾರ್ವಜನಿಕರು ಮತ್ತು ಗಲಭೆಯಲ್ಲಿ ಪಾಲ್ಗೊಂಡಿದ್ದವರಂತವರು ಕೂಡ ಗಾಯಗೊಂಡಿರುವಂತಹ ಕಾರಣಕ್ಕಾಗಿ ದೊಡ್ಡ ಪ್ರಮಾಣದ ಒಂದು ಘಟನೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಘಟನೆಯ ತನಿಖೆಯನ್ನ ಯಾವ ಸ್ವರೂಪದಲ್ಲಿ ನಡೆಸಬೇಕು ಅನ್ನುವಂತಹ ವಿಚಾರದಲ್ಲೂ ಕೂಡ ಇವತ್ತು ಮುಖ್ಯಮಂತ್ರಿಗಳು ತೀರ್ಮಾನವನ್ನ ಮಾಡ್ತಾರೆ. ಬಹುತೇಕ ಬೆಳಗ್ಗೆ 10 ಗಂಟೆ ನಂತರ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಸಚಿವ ಅಶೋಕ್ ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡುವಂತಹ ಸಾಧ್ಯತೆಗಳದ್ದು. ಈ ಸಂದರ್ಭದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತು ಗೃಹ ಇಲಾಖೆ ಅಧಿಕಾರಿಗಳು ಕೂಡ ಪಾಲ್ಗೊಳ್ಳುವಂತಹ ಸಾಧ್ಯತೆಗಳಿವೆ. ಹೀಗಾಗಿ ಅಧಿಕಾರಿಗಳು ಇವತ್ತು ಕೊಡುವಂತಹ ಮಾಹಿತಿಯನ್ನು ಆಧರಿಸಿ ಯಾವ ಸ್ವರೂಪದ ತನಿಖೆಯನ್ನು ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ಕೂಡ ರಾಜ್ಯ ಸರ್ಕಾರ ಮಾಡುತ್ತೆ. ಏಕೆಂದ್ರೆ ಈ ದೊಡ್ಡ ಮಟ್ಟದ ಗಲಾಟೆ ಆಗಿರುವಂತಹ ಕಾರಣಕ್ಕಾಗಿ ತನಿಖೆಯನ್ನ ಮಾಡಬೇಕು ಅನ್ನುವಂತಹ ಒತ್ತಡಗಳು ಕೂಡ ಕೇಳಬಂದಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಬಹುತೇಕ ಇವತ್ತು ತನಿಖೆಯ ಸ್ವರೂಪವನ್ನ ತೀರ್ಮಾನ ಮಾಡುವಂತಹ ಸಾಧ್ಯತೆ ಇದೆ. ಆದ್ರೆ ಯಾವ ರೀತಿಯಂತ ತನಿಖೆ ಮಾಡಬೇಕು ಅನ್ನುವಂತಹ ವಿಚಾರದಲ್ಲಿ ಇವತ್ತು ಅಧಿಕಾರಿಗಳು ಜೊತೆ ಸಭೆಯನ್ನು ನಡೆಸಿದ ಬಳಿಕವಷ್ಟೇ ಮುಖ್ಯಮಂತ್ರಿಗಳು ತೀರ್ಮಾನವನ್ನ ತೆಗೆದುಕೊಳ್ತಾರೆ. ಅವಿನಾಶ್, ಕಿರಣ್, ಇನ್ನು ಈ ಹಿಂದಿನ ಈ ಪಾದರಾಯನಪುರ ಗಲಾಟೆ ಅಲ್ಲೆಲ್ಲ ನೋಡೋದಾದ್ರೆ ಒಂದು ಸ್ಟ್ರಾಂಗ್ ಆಕ್ಷನ್ ಆಗಿಲ್ಲ ಅನ್ನೋ ಒಂದು ಆರೋಪ ಕೇಳಬಂದಿತ್ತು. ಅಂದ್ರೆ ಅವ್ರ ಹಾಗೆ ಅರೆಸ್ಟ್ ಮಾಡಿದ್ರು, ಒಂದಷ್ಟು ದಿನ ಜೈಲಲ್ಲಿದ್ರು, ನಂತರ ಬಿಟ್ಟು ಕಳಿಸಿದ್ರು ಅಂತ. ಆದ್ರೆ ಈಗ ಎರಡನೇ ಸವಾಲ್ ಇದು, ಜನ ವಿಶ್ವಾಸವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಮತ್ತೇನಾದ್ರೂ ಅದನ್ನೇ ರಿಪೀಟ್ ಮಾಡಿದ್ರೆ ಒಂದು ತೀಕ್ಷ್ಣ ಕ್ರಮ ಆಗ್ಬೇಕು ಅನ್ನೋದು. ಸೊ ಒಟ್ಟಿನಲ್ಲಿ ಈ ಬಾರಿ ಆದ್ರೂ ಒಂದು ಕಡಕ್ ಕ್ರಮದ ಒಂದು ಆಕ್ಷನ್ ಆಗ್ಬೋದು ಅನ್ನೋ ನಿರೀಕ್ಷೆ ಇದೆಯಾ? ಬಹುತೇಕ ಈ ಬಾರಿಯ ಘಟನೆಗೆ ಸಂಬಂಧಪಟ್ಟಂತೆ ಕಠಿಣವಾದಂತಹ ಕ್ರಮವನ್ನ ರಾಜ್ಯ ಸರ್ಕಾರ ತೆಗೆದುಕೊಳ್ಳಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಮಾಡಲಾಗ್ತದೆ. ಯಾಕಂದ್ರೆ ಕಳೆದ ಬಾರಿ ಕೊರೋನಾ ಸಂದರ್ಭದಲ್ಲಿ ಪದರಾಯನಪುರದಲ್ಲಿ ಆದಂತಹ ಗಲಾಟೆಯ ನಂತರದಲ್ಲಿ ಆರೋಪಿಗಳನ್ನ
ಬಂಧನ ಮಾಡಲಾಗಿತ್ತು ಮತ್ತು ಅವರಿಗೆ ನಿರೀಕ್ಷಿತ ಮಟ್ಟದ ಒಂದು ಶಿಕ್ಷೆಯನ್ನು ಕೊಡುವಂತಹ ಕೆಲಸವೂ ಕೂಡ ಆಗಿರ್ಲಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿಬಂದಿತ್ತು. ಹೀಗಾಗಿ ಮತ್ತೆ ಮತ್ತೆ ಅವರು ತಮ್ಮ ಒಂದು ಪುಂಡಾಟಿಕೆಯನ್ನು ಮೆರೆಯೋದಕ್ಕೂ ಕೂಡ ಅದು ಅವಕಾಶ ಮಾಡಿಕೊಟ್ಟಂತಹ ರೀತಿಯಲ್ಲಾಗಿತ್ತು. ಕಠಿಣ ಕ್ರಮದ ಭೀತಿ ಇಲ್ಲದೆ ಅವರು ರಾಜಾರೋಷವಾಗಿ ತಮ್ಮ ಎಂದಿನ ಪುಂಡಾಟಿಕೆಯನ್ನು ಮೆರೆಯೋದಕ್ಕೂ ಕೂಡ ಅದು ಕಾರಣ ಆಗಿತ್ತು. ಹಾಗಾಗಿ ಈ ಬಾರಿ ಅಂತಹದಕ್ಕೆ ಅವಕಾಶ ಕೊಡಬಾರದು ಮತ್ತು ರಾಜ್ಯ ಸರ್ಕಾರಕ್ಕೆ ಕೂಡ ಇದು ಸವಾಲಿನ ಕೆಲಸ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಬಾರಿ ಡಿಜೆಹಳ್ಳಿ ಕೆಜೆಹಳ್ಳಿ ಪ್ರಕರಣದಲ್ಲಿ ಕಠಿಣವಾದಂತಹ ಕ್ರಮವನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ಳುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ. ರಾಜ್ಯ ಸರ್ಕಾರವು ಕೂಡ ಅದೇ ನಿಟ್ಟಿನಲ್ಲಿ ಯೋಚನೆಯನ್ನು ಕೂಡ ಮಾಡ್ತಾ ಇದೆ. ಯಾಕಂದ್ರೆ ಪದೇ ಪದೇ ಬೆಂಗಳೂರಿನಲ್ಲಿ ಇದೇ ರೀತಿಯಂತಹ ಕಾನೂನು ಸುವ್ಯವಸ್ಥೆ ಘಟನೆಗಳು ಸಂಭವಿಸಿದ್ರೆ ಖಂಡಿತವಾಗಿ ಕೂಡ ಅದು ರಾಜ್ಯ ಸರ್ಕಾರದ ವೈಫಲ್ಯ ಅನ್ನುವಂತಹ ರೀತಿಯಲ್ಲಿ ಅದು ಬಿಂಬಿತವಾಗುತ್ತೆ. ಹೀಗಾಗಿ ಅಂತಹದಕ್ಕೆ ಅವಕಾಶ ಕೊಡಬಾರದು ಅನ್ನುವಂತಹ ಕಾರಣಕ್ಕಾಗಿ ಈ ಘಟನೆ ನಿನ್ನೆ ನಡೆದಂತಹ ಘಟನೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಅತ್ಯಂತ ಕಠಿಣವಾದಂತಹ ಕ್ರಮವನ್ನು ತೆಗೆದುಕೊಳ್ಳಬಹುದು ಅನ್ನುವಂತಹ ನಿರೀಕ್ಷೆ ಇದೆ ಮತ್ತು ರಾಜ್ಯ ಸರ್ಕಾರವು ಕೂಡ ಸದ್ಯ ಅದೇ ದೃಷ್ಟಿಯಲ್ಲಿ ಯೋಚನೆಯನ್ನು ಕೂಡ ಮಾಡ್ತಾ ಇದೆ. ಅವಿನಾಶ್ ಧನ್ಯವಾದ ಕಿರಣ್. ಇವತ್ತು ಮುಖ್ಯಮಂತ್ರಿ BSY ಅವರ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ, ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ಸೈಡ್ ಸುದ್ದಿ ಸೋಮವಾರದಿಂದ ಶನಿವಾರ ಸಂಜೆ 7 ಗಂಟೆಗೆ TV9 ನಲ್ಲಿ ಮಾತ್ರ.